ನೀರು ನನಗೆ ಇಲ್ಲಿ ಕಡಿಮೆ, ಇದೆಲ್ಲ ಗುಡ್ಡದ ಪ್ರದೇಶ ನಮ್ದು, ಕಲ್ಜರುಗ್ ಭೂಮಿ. ಸೊ ಇಲ್ಲಿ ನೀರನ್ನ ಉಳಿಸೋ ಉದ್ದೇಶ, ಅಡಿಕೆ ಬೆಳೆಯೋ ಈಗ ಅಡಿಕೆ ಗಿಡ ಇದೆ ಅದಕ್ಕೆ ನೀರು ತುಂಬಾ ಕಡಿಮೆ ಕೊಟ್ಟು ಹೆಂಗ್ ಬೆಳೆಸಬಹುದು ಅನ್ನೋದು ಚಾಲೆಂಜಿಂಗ್ ಆಗಿತ್ತು. ಆ ಕಾರಣಕ್ಕೆ ಬಾಳೆ ಇಂಟ್ರೊಡ್ಯೂಸ್ ಮಾಡಿದ್ದಿಲ್ಲ. ನಮಗೆ ಪರ್ ಇಯರ್ಲಿ ಒಂದೇ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ನೀವು ಮಾರ್ಕೆಟ್ ನಲ್ಲಿ ನೋಡಬಹುದು, ಸೀಸನ್ ಇದ್ದಾಗ ಒಂದು 100 ತನಕನೂ ಹೋಗುತ್ತೆ ಏಲಕ್ಕಿ ಬಾಳೆ ರೇಟ್. ನಮಗೆ ಒಂದು ಫಿಕ್ಸೆಡ್ ಪ್ರೈಸ್ ಮಾಡಿದ್ದಾರೆ, ವರ್ಷ ಪೂರಾ ಒಂದೇ. ಅಲ್ಲಿ 100 ರೂಪಾಯಿ ಇದ್ರು ನಮಗೆ ಇಷ್ಟೇ ಫಿಕ್ಸೆಡ್ ಪ್ರೈಸ್ ಇರುತ್ತೆ, ಇಲ್ಲಿ 20 ರೂಪಾಯಿಗೆ ಬಂದ್ರೂ ನಮಗೆ ಫಿಕ್ಸೆಡ್ ಪ್ರೈಸ್ ಅಷ್ಟೇ ಇರುತ್ತೆ. ಈಗ ಕೆಲವೊಂದು ಇದರಲ್ಲಿ ಗುಣ್ಣೆ ಸ್ವಲ್ಪ ಏಜ್ ಆಗದು ಬೇಗ ಬಂದ್ಬಿಡುತ್ತೆ, ಇನ್ನ ಕೆಲವು ಚಿಕ್ಕದಿರುತ್ತೆ ಮರಿ, ಅದ್ರ ತುಂಬಾ ಲೇಟ್ ಬರುತ್ತೆ. ಆಮೇಲೆ ಈ ತೋಟದ ಒಳಗಡೆ ಹಾಕಿರೋದ್ರಿಂದ ನಮಗೆ ಸ್ವಲ್ಪ ಡ್ಯೂರೇಷನ್ ಹೆಚ್ಚು ಕಡಿಮೆ ಆಗುತ್ತೆ, ಇಲ್ಲಿ ಎಲ್ಲಿ ಹೆಚ್ಚಾಗಿ ಬೆಳೀತೋ ಅದು ಬೇಗನೆ ಬಂದ್ಬಿಡುತ್ತೆ. ಬಿಸಿಲು ಕಡಿಮೆ ಬೀಳೋ ಹತ್ರ ಸ್ವಲ್ಪ ಲೇಟ್ ಆಗುತ್ತೆ. ನೀರು ಕೂಡ ನಾನು ತಿಂಗಳಿಗೆ ಒಂದು ಸಲ ಒಂದು ದಿನಕ್ಕೆ 3 ತಾಸು ಮಾತ್ರ ನೀರು ಕೊಡ್ತೀನಿ. ಈ ಒಂದು ಎಕರೆಗೆ 3 ತಾಸು ನೀರು ತಿಂಗಳಿಗೆ ಸಾಕಾಗುತ್ತೆ. ಬೆಂಡೆ, ಆಮೇಲೆ ಬದನೆಯಲ್ಲಿ ಒಂದು 4-5 ವೆರೈಟಿ ಇದೆ, ಅಲ್ಲಿ ಅದು ಚೆರಿ ಟೊಮೆಟೊ ಇದೆ, ಇದು ಸಬ್ಬಸ್ಗೆ ಈಗ ಸೀಡ್ಸ್ಗೋಸ್ಕರ ಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಈಗ ನಮಗೆ ಬದನೆಕಾಯಿ ಹಂಗೆ ಈಗ ರೊಟೇಷನ್. ಸರ್ ನಮಸ್ತೆ. ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಪಾಂಡುರಂಗಾಚಾರ್ ಅಂತ, ನಂದು ಊರು ಮಲೆಬೆನ್ನೂರು, ನಮ್ಮ ಜಮೀನು ಕೊಂಬರನಹಳ್ಳಿಯಲ್ಲಿದೆ. ಸೊ ನಾನು ಕೃಷಿ ಶುರು ಮಾಡಿದ್ದು 2014 ನನ್ನ ತಂದೆ 2013 ತೀರ್ಕೊಂಡ ನಂತರ ಪೂರ್ಣ ಜವಾಬ್ದಾರಿ ನನಗೆ ಸಿಕ್ಕಿದ್ದು. ಸೊ 2014 ಸಹಜವಾಗಿ ನಾನು ಜೀವಾಮೃತ ಮತ್ತು ಸಗಣಿ ಗೊಬ್ಬರ ಇದೆಲ್ಲ ಬಳಸ್ಕೊಂಡು ಅಡಿಕೆ ಮತ್ತು ತೆಂಗು ನನ್ನ ತಂದೆ ಮಾಡಿದ್ದು, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೆ. ಇಲ್ಲಿ ಕೊಮ್ಮನಹಳ್ಳಿಯಲ್ಲಿ ನಮ್ಮದು ಕೆರೆ ಇದೆ, ಈ ಕೊಮ್ಮನಹಳ್ಳಿಯಲ್ಲಿ ಕೆರೆ ಇದೆ. ಸೊ ಅಲ್ಲಿ ನ್ಯಾಚುರಲ್ಲಾಗಿ ಮಳೆ ಬಂದಾಗೆಲ್ಲ ನೀರು ತುಂಬಿ ಸಹಜವಾಗಿತ್ತು. ಸುಮಾರು ಒಂದು 4 ವರ್ಷ ಸತತವಾಗಿ ಮಳೆ ಕಡಿಮೆ ಆಗಿ ಬರಗಾಲ 2017-18 ಈ ನೀವು ನೋಡ್ತಿರೋ ಈ ತೋಟ, ಹಳೆ ಗಿಡಗಳೇನಿದೆ ಇದೆಲ್ಲ ಒಣಗೋಗಿತ್ತು. ಅವಾಗ ಒಣಗೋಗಿತ್ತು ಅಂದರೆ ಒಂದು 3/4 ಭಾಗ ಅಷ್ಟು ಡ್ರೈ ಆಗಿತ್ತು. ಸೊ ಅದನ್ನು ಹೆಂಗೋ ಒಂದು ಮಲ್ಚಿಂಗು ಅದೆಲ್ಲ ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಉಳಿಸ್ಕೊಂಡ್ವಿ. ಬರಗಾಲದ ನಂತರ ನನಗೆ 1 ವರ್ಷ ಟೈಮ್ ಹಿಡಿತು ಇದನ್ನೆಲ್ಲ ಸುಧಾರಿಸ್ಕೊಳ್ಳೋ ಅಷ್ಟೊತ್ತಿಗೆ. ನಮ್ಮದು ಸಾಮಿಲ್ ಕೂಡ ಇದೆ, ಅಂದರೆ ಮರ ಕೊರೆಯೋ ಅಂಥ ಸಾಮಿಲು, ಅದನ್ನು ಮೇಂಟೈನ್ ಮಾಡಿಕೊಂಡು ಇದನ್ನು ನೋಡ್ಕೊಳ್ಳೋದು ಸ್ವಲ್ಪ ಆ ಟೈಮ್ನಲ್ಲಿ ಕಷ್ಟನೇ ಆಯಿತು. ಆ ಟೈಮ್ನಲ್ಲಿ ಒಂದು ಬೋರ್ ಕೂಡ ಹಾಕ್ಸಿದ್ವಿ, ನೀರು ಕೂಡ ಸಿಗಲಿಲ್ಲ. ಅದರಲ್ಲಿ ಒಂದು 350 ಅಡಿ ಹೋದ್ರೂ ನೀರು ಸಿಗಲಿಲ್ಲ. ನಾನು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮತ್ತೆ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಒಂದು ಅದೃಷ್ಟನ ಏನೋ, ನೆಕ್ಸ್ಟು ಬೋರ್ ಹಾಕ್ಸಿ 1 ವಾರದಲ್ಲೇ ಮತ್ತೆ ಮಳೆ ಬಂತು. ಸೊ ಅದರಿಂದ ಸ್ವಲ್ಪ ಚೇತರಿಸ್ಕೊಂತು ಒಣಗೋ ಅಂಥ ತೋಟ. ಅಲ್ಲಿಂದ ನಾನು ಅದಕ್ಕಿಂತ ಮುಂಚೆ ಎಲ್ಲ ಉಳುಮೆ ಎಲ್ಲ ಮಾಡ್ತಾಯಿದ್ವಿ, ಉಳುಮೆ ರೆಗ್ಯುಲರ್ ಇತ್ತು, ಮತ್ತು ಸಗಣಿ ಗೊಬ್ಬರ ಇದೆಲ್ಲ ಕಾಮನ್ ಆಗಿ ಬಳಸ್ತಾಯಿದ್ವಿ. ಕೆಮಿಕಲ್ ಫರ್ಟಿಲೈಸರ್ ಯಾವುದು ಮಾಡಿರಲಿಲ್ಲ ಮುಂಚೆಯಿಂದನೂ. ಸುಭಾಷ್ ಪಾಳೇಕರ್ ಅವ್ರ ಪದ್ಧತಿನೇ ಫಾಲೋ ಮಾಡ್ತಾಯಿದ್ವಿ. ಪದ್ಧತಿ ಅಂದರೆ ಜಸ್ಟ್ ಜೀವಾಮೃತ ಅಷ್ಟೇ ಮಾಡ್ತಾಯಿದ್ದೆ. ಅದ್ರ ನಂತರ ಮತ್ತೆ ಉಳುಮೆ ಅದೆಲ್ಲ ರೆಗ್ಯುಲರ್ ಇತ್ತು. ಯಾವಾಗ ಇದು ಒಣಗಿ ಡ್ರೈ ಆಯಿತು ಆ ಟೈಮ್ನಲ್ಲಿ ಮತ್ತೆ ನೀರಿಂದು ವ್ಯವಸ್ಥೆಗಳೆಲ್ಲ ಮತ್ತೆ ರೀಸೆಟ್ ಮಾಡಲಿಕ್ಕೆ ಏನು ಅಂತ ಸೋರ್ಸ್ ಇರಲಿಲ್ಲ ನಮಗೆ. 1 ವರ್ಷ ಕಳೆದ ನಂತರ ನನಗೆ ಮಲ್ಲಾಕ್ನಹಳ್ಳಿಯಲ್ಲಿ ರಾಘವಣ್ಣ ಅವರಿರೋದು ಪರಿಚಯ ಆಯಿತು. ಸೊ ಅವರ ಪರಿಚಯದ ನಂತರ ಇದು ಹೇಗೆ ಮೇಂಟೈನ್ ಮಾಡಬೇಕು, ನೀರು ಇಲ್ಲದೆ ಇದನ್ನು ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರೋದು ಗೊತ್ತಾಯಿತು. ಹಾಗಾಗಿ ಅವ್ರ ಪರಿಚಯದ ನಂತರ ನಾನು ನ್ಯಾಚುರಲ್ ಫಾರ್ಮಿಂಗ್ ಶುರು ಮಾಡಿದೆ 2019 2019 ನ್ಯಾಚುರಲ್ ಫಾರ್ಮಿಂಗ್ ಶುರು ಮಾಡಿದ್ರಿ. ಓಕೆ, ಅವಾಗ ನಿಮ್ಮ ಒಣಗೋಗಿರೋ ತೋಟನ ಉಳಿಸ್ಕೊಂಡ್ರಿ? ಉಳಿಸ್ಕೊಂಡ್ರಿ ಮಲ್ಚಿಂಗಿಂದ. ಹಾಂ, ಓಕೆ. ಎಷ್ಟೆಕರೆ ಸರ್ ಇದು? 4 ಎಕರೆ. 4 ಎಕರೆ ಬರೀ ಅಡಿಕೆ ತೋಟ ಮುಂಚೆ ಇದ್ದಿದ್ದು? ಮುಂಚೆ ಇದ್ದಿದ್ದು ಬರೀ ಅಡಿಕೆ ಮತ್ತೆ ತೆಂಗು. ನೀವು ಯಾವಾಗ ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಬಂದ್ರು? ಹೌದು. ಅವಾಗ ಅಂತರ್ಬೆಳೆಯಾಗಿ ಅಂತರ್ಬೆಳೆ ಹಾಕೊಂಡ್ರಿ, ಏನೇನು ಹಾಕೊಂಡ್ರಿ? ಆಮೇಲೆ ಫಸ್ಟ್ ಶುರು ಮಾಡಿದ್ದು ಗೆಡ್ಡೆ ಗೆಣಸುಗಳು, ಯಾಕಂದರೆ ಭೂಮಿ ಉಳುಮೆ ಮಾಡಿ ಎಲ್ಲ ಹಾರ್ಡಾಗಿ ಹೋಗಿತ್ತು, ಮಣ್ಣುಗಳೆಲ್ಲದೆಲ್ಲ ಫಲವತ್ತತೆ ಇಲ್ದಂಗೆ ಆಗಿತ್ತು. ಗೆಡ್ಡೆ ಗೆಣಸುಗಳನ್ನೇ ಫಸ್ಟ್ ಶುರು ಮಾಡಿದೆ, ಬಳ್ಳಿಗೆಣಸು, ಮರಗೆಣಸು, ಸಿಹಿಗೆಣಸು ಇದೆಲ್ಲ. ಓಕೆ. ಸೊ ಅದರ ನಂತರ ನಾನು ತುಂಬ ನಿಧಾನವಾಗಿ ಇದನ್ನು ಅಪ್ಡೇಟ್ ಮಾಡಲಿಕ್ಕೆ ಶುರು ಮಾಡಿದೆ, ಯಾಕಂದರೆ ಅರ್ಜೆಂಟಾಗಿ ಯಾವುದೋ ಒಂದು ಗಿಡ ಹಾಕ್ಬಿಟ್ರೆ ಮತ್ತೆ ಅದನ್ನು ತೆಗೆಯೋಕ್ಕಾಗಲ್ಲ ನಮಗೆ. ಆ ಪ್ಲೇಸ್ನಲ್ಲಿ ಆ ಸ್ಥಳದಲ್ಲಿ ಇಂತಿಂಥ ಗಿಡ ಹಾಕಬೇಕು ಬೇಡ ಅಂದರೆ ನೆರಳಿಗೆ ಬರೋವಂಥ ಗಿಡಗಳಿರ್ತವೆ, ಇನ್ನು ಬಿಸಿಲು ಬೇಕಾಗಿರೋಂಥ ಗಿಡಗಳಿರ್ತವೆ. ಓಕೆ. ಸೊ ನಂದು ಅಡಿಕೆ ತೋಟ ಏನು ಒಣಗೋಗಿತ್ತಲ್ಲ, ಅದರಲ್ಲಿ 4 ಎಕರೆಯಿಂದ ಒಂದು 2000 ಅಡಿಕೆ ಗಿಡ ಇತ್ತು, ಅಡಿಕೆ ಮರಗಳು ದೊಡ್ಡದು. ಅದರಲ್ಲಿ 1/2 ಭಾಗ ಹೋಗಿತ್ತು ಆ ಟೈಮ್ನಲ್ಲಿ ಒಣಗಿರೋ ಟೈಮ್. ಇನ್ನು ಉಳಿಸ್ಕೊಳಕ್ಕಾಗಿದ್ದು 1000 ಗಿಡ ಅಂದಾಜು. ಓಕೆ. ಆ ಹೋಗಿರೋ ಭಾಗದಲ್ಲಿ ನಾನು ಮತ್ತೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋ ಅಷ್ಟೊತ್ತಿಗೆ ಈ ಚಿಕ್ಕ ಚಿಕ್ಕ ಗಿಡಗಳು 1000 ಗಿಡ ಹಾಕಿಬಿಟ್ಟಿದ್ದೆ ಈ ಭಾಗದಲ್ಲಿ. ಅಂದರೆ ಅಡಿಕೆ ಹೋಗೋಗಿದಾಗೆಲ್ಲ ಈ ಕಡೆ 1000 ಗಿಡ ಚಿಕ್ಕ ಗಿಡಗಳನ್ನೆಲ್ಲ ಹಾಕಿದ್ದೆ. ಈ ಫ್ಲ್ಯಾಟು 1.25 ಎಕರೆ ಇದೆ. ಓಕೆ. ಸೊ ಈ ಕಡೆ 1.5 ಎಕರೆ ಇದೆ. ಓಕೆ. ಸೊ ಇದರಲ್ಲಿ ಅರ್ಜೆಂಟಾಗಿ ಈಗ ಮನೆಯವ್ರಿಗೆ ತೋರಿಸೋಕ್ಕೆ ಆಗದೇ ಇರೋ ಅಷ್ಟು ಒಣಗೋಗಿತ್ತಲ್ಲ. ಸೊ ಅವ್ರಿಗೆ ಮತ್ತೇನೋ ನಾನು ಮಾಡಬೇಕಲ್ಲ, ಅವರಿಗೆ ಕರ್ಕೊಂಬಂದು ಇಲ್ಲಿ ತೋರಿಸಿಕ್ಕಾದರೂ ಇಲ್ಲಿ ಏನಾದರೂ ಹಸಿರಿರಲಿ ಅನ್ನೋ ಉದ್ದೇಶಕ್ಕೆ ಮತ್ತೆ ಇಲ್ಲಿ ಅಡಿಕೆ ಮಾಡಿಬಿಟ್ಟೆ ಒಂದು ಸಲ.
ಆಮೇಲೆ ರಾಘವಣ್ಣ ಅವ್ರ ಪರಿಚಯದ ನಂತರ ನಾನು ಈ ಕಡೆ ತುಂಬ ನಿಧಾನವಾಗಿ ಏನೇನು ಮಾಡಬೇಕು ಅನ್ನೋದನ್ನು ಅವರ ಗೈಡ್ಲೈನ್ಸ್ ಮುಖಾಂತರ ಒಂದೊಂದೇ ಒಂದೊಂದೇ ಶುರು ಮಾಡಿದ್ವಿ ಅವಾಗ. ಓಕೆ, ಈ ಎರಡನೇ ಹಂತದ ಅಡಿಕೆ ಏನಿದೆ ಅದು ಎಷ್ಟು ವರ್ಷದ್ದು? ಒಂದು 4 ವರ್ಷದ ಅಡಿಕೆ ಇದೆ. ಹೌದು, ಎಲ್ಲ ಅಡಿಕೆ ಹೋದ್ಮೇಲೆ. ಹೌದು, ಹಾಕಿರೋ ಅಂದರೆ ನನಗೆ ಗ್ಯಾರಂಟಿನೇ ಇರಲಿಲ್ಲ ಆ ಹೋಗಿರೋ ಅಡಿಕೆ ಮತ್ತೆ ರಿಕವರ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಸೊ ಮಳೆಗಾಲ ಏನೋ ಚೆನ್ನಾಗಿ ಆಗ್ತಾ ಇತ್ತು, ಆ ಕಾರಣಕ್ಕೆ ಮತ್ತೆ ಈ ಒಂದು 1000 ಗಿಡ ಈ ಕಡೆ ಹಾಕ್ಬಿಟ್ಟಿದ್ದೆ ಅವಾಗ. ಓಕೆ, ಹಾಂ, ಇವಾಗ ಅದನ್ನು ಫಲ ಬರ್ತಾ ಇದೆ. ಈಗ ನನ್ನ ಸದ್ಯದ ಪರಿಸ್ಥಿತಿ ಏನಂದರೆ, ಯಾವುದೇ ಅಡಿಕೆ ಗಿಡ ಹೋಗಿರಲಿ, ಆ ಭಾಗದಲ್ಲಿ ಒಂದು ಹಣ್ಣಿನ ಗಿಡ ಹಾಕಬೇಕು ಅಂತ, ಯಾವುದೇ ವೆರೈಟಿ ಆಗಲಿ. ನನಗೆ ಏನು ಇಷ್ಟನೋ ಅದು, ಮಾವು, ಹಲಸು, ಸೀತಾಫಲ ಆಗಲಿ, ರಾಮಫಲ, ಲಕ್ಷ್ಮಣ ಫಲ, ಈ ಥರ ಸುಮಾರು ವೆರೈಟೀಸ್ದ ರಾಘವಣ್ಣ ಅವ್ರ ಕಡೆಯಿಂದನೂ ತೊಗೊತಾ ಇದ್ದೀನಿ. ಬೇರೆ ಬೇರೆ ನರ್ಸರಿ ಕಡೆ ಹೋದಾಗ ಅಲ್ಲಿಗೆ ನನಗೆ ಏನೇನು ಹಣ್ಣುಗಳು ತಿನ್ಬೇಕನ್ಸುತ್ತೋ ಆ ಹಣ್ಣನ್ನು ತೊಗೊಂಬಂದು ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ. ಈ 2 ಎಕರೆಯಲ್ಲಿ ಪ್ರಾಯೋಗಿಕವಾಗಿ ನನಗೆ ಏನೇನು ಮಾಡ್ಬೇಕನ್ಸುತ್ತೋ ಎಲ್ಲ ಕೂಡ ಇಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಅಷ್ಟು ಸ್ಥಳಾವಕಾಶ ಇದೆ ಇದರಲ್ಲಿ. ಸೊ ಈಗೊಂದು 2022ರಲ್ಲಿ ನಾನು ಏಲಕ್ಕಿ ಬಾಳೆ ಮಾಡಿದೆ, ಅಂದರೆ ಖಾಲಿ ಇರೋ ಜಾಗದಲ್ಲಿ. ಈಗ ಬಾಳೆ 1 ವರ್ಷಕ್ಕೆಲ್ಲ ಶುರು ಆಗಿಬಿಡುತ್ತೆ ಇದು. ಹೌದು, ಸೊ ಆ ಕಾರಣಕ್ಕೆ ಬಾಳೆ ಶುರು ಮಾಡಿದೆ 2022ರಲ್ಲಿ. ಇಲ್ಲಿ ಬಾಳೆ ಶುರು ಮಾಡಿ ಹಾಕಿರುವಂಥ ಬಾಳೆಗಳು. ಹಾಂ, ಓಕೆ. ಇದಕ್ಕೆ ನಾನು ಒಂದು 500 ಗಿಡ ಮಾತ್ರ ತೊಗೊಂಬಂದೆ. 2 ವರ್ಷದ ಬಾಳೆನ ಈಗ? ಹಾಂ, ಇದೆಲ್ಲ 2 ವರ್ಷದ್ದು. ಅಂದರೆ ಒಂದು ಸಲ ಆಲ್ರೆಡಿ ಕಟಾವ್ ತೊಗೊಂಡಿದ್ದೆ. ಇದು ಒಂದು ಸಲ ನಾವು ಕಂಪ್ಲೀಟಾಗಿ ಕಟಾವ್ ಮಾಡಲ್ಲ. ಇದು ನಿಮಗೆ ನೆಕ್ಸ್ಟ್ ಹೋಗ್ತಾ ಹೇಳ್ತೀನಿ ಹೇಗೆ ನಾವು ಇದನ್ನು ಪ್ರೊಸೆಸಿಂಗ್ ಆಗಲಿ ಮಾರಾಟ ಹೇಗೆ ಮಾಡ್ತೀವಿ ಅಂತ. ಓಕೆ, ಇಲ್ಲಿ ನಾನು ಒಂದು 500 ಬಾಳೆಗಿಡ ತೊಗೊಂಡೆ. ಅಂದರೆ ಸಾವಯವವಾಗಿ ಬೆಳೆದಿರೋರ ಹತ್ರನೇ, ಪರಿಚಯ ಇರೋ ಹತ್ರನೇ ಹೋಗಿ ತೊಗೊಂಡೆ. ಕೆಮಿಕಲ್ ಬಳಸದೇ ಇರುವಂಥ ತೋಟದಲ್ಲಿ, ರೋಗನೂ ಇರಬಾರ್ದು ಆ ತೋಟದಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡೆ. ಗೆಡ್ಡೆ ತೊಗೊಂಡು? ಹೌದು, ಅದಕ್ಕಿಂತ ಮುಂಚಿತವಾಗಿ ನಾನು ರಾಘವಣ್ಣ ಹತ್ರ ಅವ್ರದ್ದು ಒಂದು 10 ವೆರೈಟೀಸ್ದು ನನಗೆ ಕೊಟ್ಟಿದ್ರು ಬಾಳೆಯಲ್ಲಿ. ಫಸ್ಟ್ ಅದಷ್ಟೇ ಇತ್ತು. ಓಕೆ, ಇನ್ನು ನಾನು ಯಾಕೆ ಕಂಪ್ಲೀಟಾಗಿ ಇದನ್ನ ಮಲ್ಚಿಂಗ್ ಆಯಿತು ಮತ್ತು ನೀರಿನ ಅವಶ್ಯಕತೆ ಅತಿ ಕಡಿಮೆ ಮಾಡುವಂಥ ಉದ್ದೇಶ ಆಯ್ತು ನನಗೆ. ಇವಾಗ ಇಲ್ಲಿ ನೋಡಿ ಇಷ್ಟು ವಾತಾವರಣ ಅಲ್ಲಿ ಎಷ್ಟು ಬಿಸಿ ಇದೆ, ನೀವು ಇಲ್ಲಿ ಎಂಟರ್ ಆಗ್ತಿದ್ದಂಗೆ ಕಡಿಮೆ ಆಗೋಗುತ್ತೆ. ಹೌದು, ಅಂದರೆ ಸೂರ್ಯನ ಕಿರಣನೇ ಒಳಗಡೆ ಒಂದು 90% ಕಮ್ಮಿ ಆಗಿಬಿಡುತ್ತೆ. ಹೌದು, ಆ ಉದ್ದೇಶ ಇತ್ತು. ಅಂದರೆ ನೀರು ನನಗೆ ಇಲ್ಲಿ ಕಡಿಮೆ, ಇದೆಲ್ಲ ಗುಡ್ಡದ ಪ್ರದೇಶ ನಮ್ಮದು, ಕಲ್ಜರುಗ ಭೂಮಿ. ಓಕೆ, ಸೊ ಇಲ್ಲಿ ನೀರನ್ನು ಉಳಿಸೋ ಉದ್ದೇಶ ಮತ್ತು ಅಡಿಕೆ ಬೆಳೆಯೋ, ಈಗ ಅಡಿಕೆ ಗಿಡ ಇದೆ ಅದಕ್ಕೆ ನೀರು ತುಂಬ ಕಡಿಮೆ ಕೊಟ್ಟು ಹೆಂಗೆ ಬೆಳೆಸ್ಬೋದು ಅನ್ನೋದು ಚಾಲೆಂಜಿಂಗ್ ಆಗಿತ್ತು. ಆ ಕಾರಣಕ್ಕೆ ಬಾಳೆ ಇಂಟ್ರೊಡ್ಯೂಸ್ ಮಾಡಿದ್ದಿಲ್ಲಿ. ಇದನ್ನು ಜಸ್ಟ್ ಒಂದು 3,000 ರೂಪಾಯಿ ಖರ್ಚು ಮಾಡಿದ್ದೀನಿ ಅಷ್ಟೇ 500 ಬಾಳೆಗಿಡ ಹಾಕಲಿಕ್ಕೆ. ಅದರದ್ದು ಗಡ್ಡೆ ಏನು ಸೈಜ್ ಇರುತ್ತೆ ಅಷ್ಟು ಗಡ್ಡೆ ಮಾತ್ರ ನಾನು ತೆಗೆದ್ಬಿಟ್ಟು ಬಾಳೆ ನಡೆಸಿರೋದು. ಓಕೆ, ತೊಗೊಂಬಂದು ಬಾಳೆ ನಡೆಸೋವರೆಗೂ ಬರೀ 3,000 ಮಾತ್ರ ಎಕ್ಸ್ಪೆನ್ಸ್ ಆಗಿದೆ. ಸೊ ನಾವೀಗ ಇದನ್ನು, ಈಗ ನೀವು ಕೇಳಿದ್ರಿ ಇದನ್ನು ಒಂದೇ ಸಲ ಕಟಾವ್ ಮಾಡ್ತೀರಾ ಹೆಂಗೆ ಅಂತ, ಎಷ್ಟು ಕಟಾವ್ ಆಗಿದೆ ಅಂತ. ಇಲ್ಲಿ ಏನಾಗುತ್ತೆ, ನಾವೀಗ ನಮ್ಮದೊಂದು ರೈತರದ ಗುಂಪಿದೆ ಇಲ್ಲಿ, ರಾಘವಣ್ಣ ಅವ್ರದ್ದು ಐಕಾಂತಿಕ ಅನ್ನೋದೊಂದು ತೋಟ ಏನಿದೆ. ಸೊ ಅದ್ರದ್ದೊಂದು ಫಾರ್ಮರ್ಸ್ದು ಗ್ರೂಪ್ ಒಂದು ಮಾಡಿದ್ದೀವಿ, ಮತ್ತು ಇನ್ನು ನಮಗೆ ಇಂಡಿಯಾದ ಲೆವೆಲ್ ಪೂರಾ ಒಂದೊಂದು ಗುಂಪು ಮಾಡಿದ್ದೀವಿ, ಡಿಸ್ಟಿಕ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು ಈ ಥರ. ಸೊ ಆ ಗುಂಪಿನಲ್ಲಿ ಕನ್ಸ್ಯೂಮರ್ಸ್ ಕಸ್ಟಮರ್ಸ್ ಏನಿರ್ತಾರೆ ಇವರಿಗೆಲ್ಲ ರಾಘವಣ್ಣ ಅವ್ರ ಕಡೆಯಿಂದ ಮಾರಾಟ ವ್ಯವಸ್ಥೆ ಮಾಡಿರ್ತಾರೆ. ನಾವೇನು ಬೆಳೆದಿರ್ತೀವಿ ಅದನ್ನು ಕೂಡ, ಮತ್ತು ಅವ್ರದ್ದು ಫಾರ್ಮ್ ಪ್ರೊಡ್ಯೂಸರ್ಸ್ ಏನಿರುತ್ತೆ, ಇದೆಲ್ಲನೂ ಅವರು ಯಾವುದೇ ಮಧ್ಯವರ್ತಿಗಳ ಸಹಾಯ ಇಲ್ಲದೇ ಡೈರೆಕ್ಟಾಗಿ ಕನ್ಸ್ಯೂಮರ್ಗೆ ಕೊಡುವಂಥ ವ್ಯವಸ್ಥೆ. ನಮಗೆ ಏನು ಬೆಲೆ ಸಿಗುತ್ತೆ ಅದು ಕಸ್ಟಮರಿಗೆ ಡೈರೆಕ್ಟಾಗಿ ನಾವು ಸೇಲ್ ಮಾಡೋವಂಥದ್ದು ವ್ಯವಸ್ಥೆ ಮಾಡಿದ್ದಾರೆ. ಸೊ ನಮಗೆ ಪರ್ ಇಯರ್ಲಿ ಒಂದೇ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಈಗ ನೀವು ಮಾರ್ಕೆಟ್ನಲ್ಲಿ ನೋಡ್ಬೋದು, ಸೀಸನ್ ಇದ್ದಾಗ ಒಂದು 100 ತನಕನೂ ಹೋಗುತ್ತೆ ಏಲಕ್ಕಿ ಬಾಳೆದ ರೇಟು. ನಮಗೆ ಒಂದು ಫಿಕ್ಸೆಡ್ ಪ್ರೈಸ್ ಮಾಡಿದ್ದಾರೆ, ವರ್ಷ ಪೂರ ಒಂದೇ. ಅಲ್ಲಿ 100 ರೂಪಾಯಿ ಇದ್ರೂ ನಮಗೆ ಇಷ್ಟೇ ಫಿಕ್ಸೆಡ್ ಪ್ರೈಸ್ ಇರುತ್ತೆ, ಇಲ್ಲಿ 20 ರೂಪಾಯಿಗೆ ಬಂದ್ರೂ ನಮಗೆ ಫಿಕ್ಸೆಡ್ ಪ್ರೈಸ್ ಅಷ್ಟೇ ಇರುತ್ತೆ. ಹೌದು, ಈಗ ಮಾವಿಂದು ಸೀಸನ್ ಬಂದ ತಕ್ಷಣವೇ ಬಾಳೆ ಎಲ್ಲ ಡೌನ್ ಆಗೋಗುತ್ತೆ. ಹೌದು, ಆ ಟೈಮ್ನಲ್ಲಿ ನಿಮಗೆ ವ್ಯಾಲ್ಯೂನೇ ಇರಲ್ಲ. ಈ ಸುಮಾರು 3-4 ವರ್ಷದಿಂದ 2 ರೂಪಾಯಿ 3 ರೂಪಾಯಿ KG ಬಾಳೆ ಇತ್ತು. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ನಾವೇನು ಮಾಡ್ತಾಯಿದ್ವಿ, ತುಂಬ ಬಲ್ತು ಅದು ಹಣ್ಣಾಗೋ ಸ್ಟೇಜಲ್ಲಿ ಇದ್ದಾಗ ಮಾತ್ರ ಅದನ್ನ ಗೊನೆ ಕಟಾವು ಮಾಡ್ತೀವಿ. ಫಸ್ಟು ನಮ್ಮ ಮನೆಗೆ ಬಳಸ್ಕೊಳ್ತೀವಿ. ನಮಗೆ ಸಫಿಷಿಯೆಂಟಾಗಿ 1 ವಾರ 1 ತಿಂಗಳು ನನಗೆ ಹಣ್ಣು ಸಿಗ್ತಾ ಇದೆ ಅಂದಾಗ ನೆಕ್ಸ್ಟ್ ನಂತರದ್ದು ಎಕ್ಸ್ಟ್ರಾ ಬಂದಿದ್ದನ್ನು ಮಾರಾಟ ಮಾಡ್ತೀವಿ. ವಾರಕ್ಕೆ ಸುಮಾರು ನಮಗೆ ಒಂದು 15-20 KG ಅವರ ಥ್ರೂ, ರಾಘವಣ್ಣವ್ರ ಹತ್ರ ನಮಗೆ ಸೇಲ್ ಆಗ್ತಾ ಇದೆ. ಸೊ ಅದರದ್ದು ಫಿಕ್ಸೆಡ್ ಪ್ರೈಸ್ ಬರ್ತಾ ಇದೆ. ಇನ್ನು ನಮಗೆ ಮನೆ ಬಳಕೆಗೆ ಅದರಲ್ಲೇನು ನಮಗೆ ಬಾಳೆ ಮಾರಿದ್ದ ಹಣದಿಂದ ನಾವು ಅಕ್ಕಿ ಬೇಳೆ ಇದೆಲ್ಲ ಕೊಂಡ್ಕೊಳ್ಳಿಕ್ಕೆ ಸಹಾಯ ಆಗ್ತಿದೆ. ಅಂದರೆ ತಿಂಗಳ ತಿಂಗಳ ಬಾಳೆ ಸಿಗುತ್ತೆ ಇಲ್ಲಿ? ತಿಂಗಳಲ್ಲ, ನಾನು ವಾರಕ್ಕೊಂದ್ಸಲ ಮಾರಾಟ ಮಾಡಿ. ವಾರಕ್ಕೊಂದ್ಸಲ ಮಾರಾಟ ಮಾಡ್ತೀರಾ? ಅಂದರೆ ತಿಂಗಳಿಗೆ 4 ಸಲ? 4 ಸಲ ಸಿಗುತ್ತೆ. ಹಾಂ, ಆ 4 ಸಲ ಏನಾಗುತ್ತೆ ಅಂದರೆ ನಾವು ಒಂದು 6 ತಿಂಗಳಿಗೆ ಒಂದೊಂದು ಸಲ ಇದನ್ನು
ಲೆಕ್ಕ ಮಾಡ್ಕೊಂತೀವಿ. ನೀವು ಒಟ್ಟಿಗೆ ಬಾಳೆ ಹಾಕಿದ್ರಲ್ಲ, ಒಟ್ಟಿಗೆ ಎಲ್ಲಾನು ಒಂದೇ ಸಲ ಹಾಕಿದ್ರ? ಹೌದೌದು, ಎಲ್ಲ ಒಂದೇ ಸಲ ಹಾಕಿದ್ದು. ಇದು ಟಿಶ್ಯೂ ಕಲ್ಚರ್ ಬಾಳೆ ಅಲ್ಲ. ಈಗ ಕೆಲವೊಂದು ಇದರಲ್ಲಿ ಗುನ್ನೆ ಸ್ವಲ್ಪ ಏಜ್ ಆಗಿರುತ್ತೆ, ಅದು ಬೇಗ ಬಂದ್ಬಿಡುತ್ತೆ. ಇನ್ನ ಕೆಲವು ಚಿಕ್ಕದಿರುತ್ತೆ ಮರಿ, ಅದ್ರ ತುಂಬಾ ಲೇಟ್ ಬರುತ್ತೆ. ಆಮೇಲೆ ಈ ತೋಟದ ಒಳಗಡೆ ಹಾಕಿರೋದ್ರಿಂದ ನಮಗೆ ಸ್ವಲ್ಪ ಡ್ಯೂರೇಷನ್ ಹೆಚ್ಚು ಕಡಿಮೆ ಆಗುತ್ತೆ. ಬಿಸಿಲಲ್ಲಿ ಹೆಚ್ಚಾಗಿ ಬೆಳೀತೋ ಅದು ಬೇಗನೆ ಬಂದ್ಬಿಡುತ್ತೆ, ಬಿಸಿಲು ಕಡಿಮೆ ಬೀಳೋ ಹತ್ರ ಸ್ವಲ್ಪ ಲೇಟ್ ಆಗುತ್ತೆ. ಈ ಕಾರಣಕ್ಕೆ ನನಗೆ ಒಂದೇ ಸಲ ಏನು ಸಿಗಲ್ಲ, ಬಟ್ ನನಗೆ ಅದು ಈಸಿಯಾಗಿ ಮೇಂಟೈನೇಬಲ್. ಒಂದೇ ಸಲ ಬಂದ್ರೆ ಅದು ಮಾರ್ಕೆಟ್ ರೇಟ್ ಇಲ್ಲ ಅಂದ್ರೆ ನಿಮಗೆ ಲಾಸ್ ಆಗೋದು. ಒಂದೇ ಸಲ ಕೊಡಕ್ಕೂ ಆಗಲ್ಲ, ಕೊಡಕ್ಕೂ ಆರ್ಗ್ಯಾನಿಕ್. ಹೌದು, ಈಗ ಅದ್ರದ್ದು ವ್ಯಾಲ್ಯೂ ಈಗ ಕಸ್ಟಮರ್ಸ್ಗಳು ಕಡಿಮೆನೆ. ಹೌದು, ಈ ಒಂದು ಬಾಳೆ ಕೇಳೋ ಅಂತ. ಹೌದು, ಓಕೆ. ಸೊ ಈ ಎರಡು ಫ್ಲಾಟ್ನಲ್ಲಿ ನಾನು ಎಕ್ಸ್ಪೆರಿಮೆಂಟಲ್ಲಿ ಏನೇನು ಮಾಡಿದ್ದೀನಿ ಅಂದರೆ, ಕೊಕ್ಕೋ ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕಿದ್ದೀನಿ, 20 ಅಡಿಗೆ ಒಂದೊಂದು ದೂರ ಅದನ್ನು ಕೂರಿಸಿದ್ದೀನಿ. ಈಗ ಅಡಿಕೆ ಈ ಸಾಲಿಂದ ಸಾಲಿಗೆ ಎಷ್ಟಿದೆ ಅಂತ? ಇಲ್ಲ, ಇದ ಹಳೆ ಅಡಿಕೆ 9 ಅಡಿ ಇಟ್ಟಿದ್ರು ನಮ್ಮ ತಂದೆ. ಓಕೆ, ನಾನು ಅದು ಹೋಗಿರೋಂಥ ಅಡಿಕೆ ಭಾಗದಲ್ಲಿ ಹೊಸ ಅಡಿಕೆ ಗಿಡ ಹಾಕಿದ್ದೀನಿ. ಇನ್ನೂ ನನಗೆ ನಂಬಿಕೆ ಏನಿರಲಿಲ್ಲ ಅಂದರೆ ಈ ಒಣಗಿರುವಂಥ ಗಿಡ ಚೆನ್ನಾಗಿ ಆಗುತ್ತೋ ಇಲ್ಲೋ ಅನ್ನೋದು ನಂಬಿಕೆ ಇರಲಿಲ್ಲ. ಆ ಕಾರಣಕ್ಕೆ ಅದ್ರ ಪಕ್ಕ ಎಲ್ಲೆಲ್ಲಿ ಜಾಗ ಇತ್ತೋ ಅಲ್ಲೆಲ್ಲ ಹಾಕ್ಕೊತ ಹೋಗಿದ್ದೆ. ಅದೃಷ್ಟ ಏನಂದ್ರೆ ಅದು ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗ 2019 ಇವ್ರು ಪರಿಚಯದ ನಂತರ ನಮ್ಮ ಸಾಮಿಲ್ದು ಏನು ವೇಸ್ಟ್ ಇರುತ್ತೆ, ಈ ಮರದ ತೊಗಟೆ ಆಗ್ಬೋದು ಅಥವಾ ಕೆಲಸ ಮಾಡಿರೋಂತಹ ತೌಡು ಹೊಟ್ಟು ಇದನ್ನೆಲ್ಲ ನಾನು ಒಂದು ರಾಶಿ ಹಾಕ್ಬಿಟ್ಟು ನಾವಲ್ಲಿ ಏನು ಮಾಡ್ತಿದ್ದೀವಿ, ಹೊಟ್ಟನ್ನು 3 ರೂಪಾಯಿ ಕೆಜಿ ಅಥವಾ 2.5 ರೂಪಾಯಿ ಕೆಜಿಗೆ ತೊಗೊಂಡು ಹೋಗ್ತಾ ಇದ್ರು. ಆ ಒಂದು ಹೊಟ್ಟನ್ನೇ ನಾವು ಇಲ್ಲಿ ಮಲ್ಚಿಂಗ್ ಮಾಡಿಬಿಟ್ರೆ ನಮಗೆ ಇಲ್ಲಿ ಬೇರೆ ಏನೋ ಗೊಬ್ಬರ ಹಾಕೋ ಅವಶ್ಯಕತೆನೇ ಇರಲ್ಲ. ಸೊ 2020 ನಾನು ನಮ್ಮ ತೋಟಕ್ಕೆ ಯಾವುದೇ ಥರದ ಗೊಬ್ಬರ ಆಗಲಿ ರಾಸಾಯನಿಕ ಆಗಲಿ ಅಥವಾ ಸಗಣಿ ಗೊಬ್ಬರ ಮತ್ತೊಂದು ಮಗದೊಂದು ಯಾವುದನ್ನು ತಂದು ಹಾಕಿಲ್ಲ. 2 ಸಲ ಮಾತ್ರ ನಾನು ಸಾಮಿಲ್ದು ತೌಡು ಮತ್ತು ಮರದ ತೊಗಟೆ ಇದೆಲ್ಲ ತೋಟ ತುಂಬ ಹಾಕಿದ್ದೀನಿ. ಈಗ 2 ವರ್ಷದಿಂದ ನಮ್ಮ ತೋಟಕ್ಕೆ ಯಾವುದೂ ಗೊಬ್ಬರ ಇಲ್ಲ, ಬಾಳೆಗೆ ಸಹಿತ ಒಂದು ಹಿಡಿ ಗೊಬ್ಬರನೂ ಹಾಕಿಲ್ಲ. ಸೊ ಈಗ ನಮ್ಮ ತೋಟದಲ್ಲಿ 10 ಕೆಜಿಯಿಂದ ಹಿಡಿದು 16-17 ಕೆಜಿವರೆಗೂ ಏಲಕ್ಕಿ ಬಾಳೆ ಬಂದಿರೋದು ಇದೆ. ಹೌದು, ಓಕೆ ಸರ್. ಮತ್ತಿನ್ನೊಂದು ಬಾಳೆ ಹಾಕಿರೋದು ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ತ್ಯಾಜ್ಯಗಳು ಸಿಗುತ್ತೆ, ರಾ ಮೆಟೀರಿಯಲ್ ತುಂಬಾ ಉಳಿಯುತ್ತೆ ಇದರಲ್ಲಿ, ಮಲ್ಚಿಂಗ್ ಮೆಟೀರಿಯಲ್ ಸಿಗುತ್ತೆ. ಹೌದು, ನೀವು ತಂದು ಹಾಕೋದು ಬೇಡ, ಅದಿಲ್ಲೇ ಉತ್ಪತ್ತಿ ಆಗುತ್ತೆ. ನಿಜ ನಿಜ. ಆಮೇಲೆ ಈಗ ನೀರು ಕೂಡ ನಾನು ತಿಂಗಳಿಗೆ 1 ಸಲ ಒಂದು ದಿನಕ್ಕೆ 3 ತಾಸು ಮಾತ್ರ ನೀರು ಕೊಡ್ತೀನಿ. ಈ 1 ಎಕರೆಗೆ 3 ತಾಸು ನೀರು ತಿಂಗಳಿಗೆ, ಅಷ್ಟು ಸಾಕಾಗುತ್ತೆ. ಇವಾಗ ನೀವು ನೋಡಿರ್ಬೋದು ಈಗ ಹಸಿ ಇದೆ, ಇದು 3 ಅವರ್ಸ್ ಮಾತ್ರ ನಮಗೆ ಡೇ ಟೈಮ್ನಲ್ಲಿ ಒಂದು 3 ಅವರ್ಸು, ನೈಟ್ ಟೈಮಲ್ಲಿ 3 ಅವರ್ಸ್ ಕರೆಂಟ್ ಕೊಡ್ತಾರೆ. ನಾನು ಡೇ ಟೈಮಲ್ಲಿ ಸ್ಪ್ರಿಂಕ್ಲರ್ ಆನ್ ಮಾಡಿ ಆಫ್ ಮಾಡಿಬಿಟ್ರೆ ಮುಗೀತು, ನೆಕ್ಸ್ಟ್ ಮಂತೆ ಮತ್ತೆ ನೀರು ಕೊಡೋದು. ಅಂದರೆ 1 ತಿಂಗಳವರೆಗೂ ನೀರಿನ ಅವಶ್ಯಕತೆನೇ ಬೀಳಲ್ಲ. ನೀವೇನೋ ಸ್ಪ್ರಿಂಕ್ಲರಲ್ಲಿ ಕೊಡ್ತೀರಾ? ಸ್ಪ್ರಿಂಕ್ಲರಲ್ಲಿ ಕೊಡ್ತೀನಿ 3 ಅವರ್ಸ್. ಓಕೆ, ಸೊ ಅದರಲ್ಲಿ ಅಂತರ ಬೆಳೆಯಾಗಿ ಈಗ ಕಾಳು ಮೆಣಸು ಮತ್ತು ಈಗೀಗ ಶುರು ಮಾಡಿದ್ದೀನಿ. ಓಕೆ, ಈಗ 2 ಕೊಕ್ಕೋ ನಡುವೆ ಒಂದೊಂದು ಲಿಚಿ ಇದೆ, ಆಮೇಲೆ ಮೂಸಂಬಿ ಇದೆ, ಹಲಸು ಕೂಡ ಹಾಕಿದ್ದೀನಿ. ಓಕೆ, ಈಗ ಕೊಕ್ಕೋದಲ್ಲಿ ಏನು ಫಲ ಬರ್ತಾ ಇದೆ ಅದನ್ನು ನಾವು ಆಲ್ರೆಡಿ ಚಾಕ್ಲೇಟು ಕೇಕು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂತಾ ಇದ್ದೀವಿ. ಕೊಕ್ಕೋ 2 ವರ್ಷದ್ದು. ಹಾಂ, 2 ವರ್ಷದ ಕೊಕ್ಕೋ ಇದೆ. ಫಲ ಯಾವಾಗ ಸ್ಟಾರ್ಟ್ ಆಯಿತು? 1 ವರ್ಷಕ್ಕೆ ಸ್ಟಾರ್ಟ್ ಆಯಿತು. 2 ವರ್ಷದಿಂದನೇ ಶುರು ಆಗುತ್ತೆ. 2 ವರ್ಷದಿಂದ. ಹಾಂ, ಈಗ ರೀಸೆಂಟಾಗಿ ಒಂದು 6 ತಿಂಗಳಾಯಿತು ಶುರುವಾಗಿ, 2.5 ವರ್ಷದ್ದು ಬೇಜು. ಓಕೆ, ಈಗ ಅದ್ರ ನಡುವೆ ಈಗ ಸಿಹಿ ಗೆಣಸಿನ ಬಳ್ಳಿ ನೋಡಿ. ಸೊ ಅದು ಕೂಡ ನಾವು ಅದರಲ್ಲಿ ಗೆಣಸು ಸಿಕ್ಕಾಗ ಅದನ್ನು ತೊಗೊಂಡು ತಿನ್ನೋದು ಪ್ರಾಕ್ಟೀಸಲ್ಲಿದೆ. ಅದರಲ್ಲೇ ಒಂದು 5 ವೆರೈಟಿ ಗೆಣಸಿದೆ. ಹಾಂ ಸರ್, ನಿಮಗೆ ಅಡಿಕೆ ಹೋಗಿರೋ ರೀಪ್ಲೇಸ್ಮೆಂಟ್ ಹಣ್ಣಿನ ಗಿಡ ಅಲ್ಲಿ ತೋರಿಸ್ತಾ ಇದೆ ನೋಡಿ, ಬಟರ್ಫ್ರೂಟ್ದು. ಅದಕ್ಕೆ ಬಟರ್ಫ್ರೂಟ್ ಹಾಕಿದ್ರ? ಹಾಂ, ಓಕೆ. ಆ ಭಾಗದಲ್ಲಿ ಅಡಿಕೆ ಇತ್ತು, ಗೊತ್ತಾಯ್ತು. ಸೊ ಅದನ್ನು ತೆಗ್ಬಿಟ್ಟು ಇವಾಗ ಅದು ಹೋಗಿತ್ತು. ಸೊ ಆ ಭಾಗದಲ್ಲಿ ನಿಮಗೆ ಬಟರ್ಫ್ರೂಟ್ದು ಗಿಡ ಬಂದು ಬಟರ್ಫ್ರೂಟ್ ಹಾಕಿದ್ದೀರಾ. ಈಗ ಅದು ದೊಡ್ಡದಾಗ್ತಿದ್ದಂಗೆ ಅಕ್ಕಪಕ್ಕ ಈ ಬಾಳೆ ಏನಿದೆ ಅದನ್ನು ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ, ಅದಕ್ಕೆ ಸ್ವಲ್ಪ ಸ್ಪೇಸ್ ಸಿಗಲಿ ಅಂತ. ಈಗ ನಮಗೆ ಬಾಳೆ ಎಷ್ಟು ಬೇಕೋ ಅಷ್ಟು ಮಿನಿಮಮ್ ಮಾಡ್ಕೊಂಡಿದ್ವಿ. ಇದು ಕೂಡ ಈ ಬಾಳೆ ನೋಡಿ, ಇದು ಯಾವ ಥರ ಬೆಳೆದಿದೆ, ಇದ್ರ ಸ್ಟೆಮ್ ನೋಡ್ರಿ ಎಷ್ಟು ದಪ್ಪ ಇದೆ. ಓಕೆ, ಯಾವುದು ಇದು ವೆರೈಟಿ? ಅಮೃತ್ ಪಾನಿ. ಅಮೃತ್ಪಾನಿ. ಓಕೆ ಸರ್, ಅದು ಸುಮಾರು ಒಂದು 15 ಅಡಿ ಹತ್ರ ಹೋಗುತ್ತೆ. ಎಷ್ಟು ಹಾಕಿದ್ರಿ ಈ ಅಮೃತ್ ಪಾನಿ ವೆರೈಟಿ? ಇದೆಲ್ಲ ನನಗೆ ಮನೆ ಬಳಕೆಗೋಸ್ಕರ, ಇದರಲ್ಲಿ ಬರುವಂತಹ ಸಕ್ಕರ್ಸ್ ಏನಿರುತ್ತೆ ಅದನ್ನು ನಾನು ಆ ಭಾಗದಲ್ಲಿ ಡೆವಲಪ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಸ್ಪೆಷಲ್ ವೆರೈಟಿ ಮಾತ್ರ ಆ ಕಡೆ ಇರಲಿ ಅಂತ. ಸೊ ಇಲ್ಲೆಲ್ಲ ನಾವು ಏಲಕ್ಕಿ ಬಾಳೆ ರೆಗ್ಯುಲರಾಗಿ ಹಾಕ್ಬಿಟ್ಟಿದ್ದೀನಿ, ಇನ್ನು ಚೆನ್ನಾಗಿರಿ ನಮಗೆ ಮನೆಗೆ ಬೇಕಾಗಿರೋಂಥದ್ದು ಮಾತ್ರ ಆ ಕಡೆಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಈಗ. ಓಕೆ, ಈಗ ಅರ್ಶಿನ, ಈಗ ಆ ಕಡೆ ನೀವು ಯಾವುದೋ ಒಂದು ಬೇರೆ ಗಿಡ ನೋಡಿದ್ರಿ, ಈ ಕಡೆ ಅರ್ಶಿನ ಕಂಟಿನ್ಯೂ ಮಾಡಿದ್ದೀನಿ. ಈಗ 2018ಗೂ ಮುಂಚೆ ಮಲ್ಚಿಂಗ್ ಇಷ್ಟು ಬಿಡ್ತಾ ಇರಲಿಲ್ಲ ಅಲ್ವಾ ನೀವು? ಏನಿಲ್ಲ, ಪೂರ ಖಾಲಿ ಇತ್ತು. ಪೂರ ಖಾಲಿ ಇತ್ತಲ್ಲ, ಮಲ್ಚಿಂಗ್ ಅಂದ್ರೆ ಕಳೆ ಬಿಡ್ತಾ ಇರಲಿಲ್ಲ. ಕಳೆ ಬಿಡ್ತಾ ಇರಲಿಲ್ಲ, ಉಳುಮೆ ಮಾಡ್ತಾ ಇದ್ದೀವಿ. ಉಳುಮೆ ಮಾಡ್ತಾ ಇದ್ದೀವಿ. ಹೌದೌದು. ಈಗ ನಾವು ಓಡಾಡ್ಲಿಕ್ಕೆ ಮಾತ್ರ ಈ ಜಾಗ ಕ್ಲೀನ್ ಮಾಡ್ಕೊಂಡಿರೋದಷ್ಟೇ. ನಿಮಗೆ ಅರಿವಾಗಿದ್ದು ಯಾವಾಗ ನೈಸರ್ಗಿಕ ಕೃಷಿಗೆ ನಾನು ಬರಬೇಕು ಅಂತ ಬಂದಿದ್ದು? ಅವಾಗಲೇ 2018ರಲ್ಲಿ ನಮ್ಮ ತೋಟ ಒಣಗಿದ ನಂತರ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಕೃಷಿ ಬಗ್ಗೆ ಹೆಂಗೆ ಗೊತ್ತಾಯಿತು?
ನಮ್ಮ ತಂದೆನೇ ಮುಂಚೆಯಿಂದನೂ ಮಾಡ್ತಾ ಇದ್ರಲ್ಲ, ಅದೇ ಕೃಷಿ ಮಾಡ್ತಿದ್ರು ಅವರು. ಹೌದು, ನೈಸರ್ಗಿಕ ಕೃಷಿ ಬಗ್ಗೆ ಹೆಂಗ್ ಗೊತ್ತಾಯ್ತು ಅಂತ. ಹಾ, ರಾಘವಣ್ಣ ಅವ್ರದ್ದು ತೋಟದ ಇದು ಒಂದು ಆರ್ಟಿಕಲ್ ನೋಡಿದ್ದೆ ವಿಜಯ ಕರ್ನಾಟಕ ಪೇಪರಲ್ಲಿ. 18ನೇ ಇಸ್ವಿಲಿ ಬರಗಾಲದಲ್ಲೂ ಅವ್ರ ತೋಟದಲ್ಲಿ ಒಂದು ಹನಿ ನೀರು ಕೊಡ್ದೇನೆ ಎಲ್ಲ ಹಸಿರಾಗೇ ಇದೆ ಅಂತ. ಮತ್ತೆ ಅವ್ರದ್ದು ಡೀಟೇಲ್ಡ್ ಆರ್ಟಿಕಲ್ ಓದಿದ್ಮೇಲೆ ಸಡನ್ ಆಗಿ ಅವ್ರನ್ನ ನಾನು ಭೇಟಿ ಮಾಡಿದೆ. ಓಕೆ, ಅಲ್ಲಿಂದ ನಿಮ್ಗೆ ನೈಸರ್ಗಿಕ ಕೃಷಿ ಬಗ್ಗೆ ಒಂದು ಐಡಿಯಾ. ಹೌದು, ನೀವು ಪುಸ್ತಕಗಳು ಓದೋದು ಅದಾದ ನಂತರ ಆ ಥರದ್ದು ಈಗ ಅವ್ರು ಭೇಟಿ ಆದ್ಮೇಲೆ ನಿಮಗೆ ಎನ್ಸೈಕ್ಲೋಪೀಡಿಯಾ ಥರನೇ, ನಿಮಗೆ ಪುಸ್ತಕ ಆಗಿರ್ಬೋದು ಪ್ರಾತ್ಯಕ್ಷಿಕೆ ಆಗಿರ್ಬೋದು ಎಲ್ಲಾನು ಸಿಗುತ್ತೆ ಅವ್ರ ಜೊತೆ. ಗೆಣಸಿನಲ್ಲೇ 5 ವೆರೈಟಿ ಇದೆ. ಹಾ, ಇದು ಸಿಹಿ ಗೆಣಸಿನಲ್ಲೇ ಒಂದು 5 ವೆರೈಟಿ ಇದೆ. ಜೋಡದಲ್ಲಿ ಗೆಡ್ಡೆ ಗೆಣಸು ಮೇಳ ನಡೀತದೆ ವರ್ಷಕ್ಕೊಂದ್ಸಲ. ಸೊ ಆ ಭಾಗದಿಂದ ತಂದಿರುವಂಥದ್ದು ಕೆಲವು ವೆರೈಟೀಸ್ ಇದಾವೆ ಇದರಲ್ಲಿ. ಇದು ಬಳ್ಳಿಗಳು ಇನ್ಯಾವ್ಯಾವ ಇದೆ ಏನು ಹೇಳಿ? ಬೇರೆ ಬಳ್ಳಿಗಳು ಯಾವ್ಯಾವ? ವೆಲ್ವೆಟ್ ಬೀನ್ಸ್ ನಾನು ಮುಂಚೆ ಶುರು ಮಾಡಿದ್ದು. ವೆಲ್ವೆಟ್ ಬೀನ್ಸ್ ಕೂಡ ಇವಾಗ ಅದಾಗಿ ಅದು ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ ಯಾವಾಗ್ಲೂ. ಆಮೇಲೆ ಇಲ್ಲಿ ಕೋಕೋ ನೋಡಿ, ಈಗ ಹಣ್ಣು ಬಿಟ್ಟಿದೆ ಇದು ಕೋಕೋ. ಓಕೆ, ಅಂದ್ರೆ ಅದು ಮನೆಗೆ ತಗೋಗಿ ಏನೋ ಮಾಡ್ಕೊಂತೀನಿ ಅಂದ್ರೆ ಚಾಕ್ಲೇಟ್ ಇದೆಲ್ಲ ಫರ್ಮೆಂಟೇಷನ್ ಮತ್ತೆ ಡ್ರೈ ಮಾಡಿ ಕೋಕೋ ಪೌಡರ್ ಮಾಡ್ಕೊಂತೀವಿ, ಈ ಚಾಕ್ಲೇಟ್ ಮಾಡ್ಕೊಂತೀವಿ ಬೇಕಂದ್ರೆ. ಓಕೆ, ಇದೆಲ್ಲ ನೀವೇ ಮಾಡ್ಕೊಂತೀರಾ? ಹೌದು. ಮಾರಾಟ ಈಗ ಒಂದು 200 ಗಿಡ ಅಷ್ಟೇ ಇದೆ ಕೋಕೋದು. ಅಲ್ಲ, ಮುಂದೆ ಮುಂದೆ ಮಾರಾಟ ಈಗ ಅದ್ರದ್ದು ನೋಡ್ಬೇಕು, ಅದು ಬಂದಾಗ ನಮಗೆ ನಮ್ಮ ಐಕಾಂತಿಕದಿಂದ ಕನ್ಸ್ಯೂಮರ್ಸ್ ಕಸ್ಟಮರ್ಸ್ ಎಲ್ಲ ಇದ್ದೇ ಇರ್ತಾರೆ. ಸೊ ಅವರಿಗೆ ನಾನು ಡ್ರೈ ಬೀನ್ಸು ಅಥವಾ ರೋಸ್ಟೆಡ್ ನಿಪ್ಸ್ ಈ ಥರ ಮಾಡೋ ಪ್ಲಾನ್ ಇದೆ. ಇವು ಚಾಕ್ಲೇಟ್ ಕೇಕ್ ಅಥವಾ ಚಾಕ್ಲೇಟ್ಸು ಇದೆಲ್ಲ ಅಂಗಡಿಯಿಂದ ತೊಗೊಂಬರ್ತೀರಿ. ಸೊ ನಮಗೆ ಮನೇಲೇ ಮಾಡಬೇಕನ್ನೋರು ಇಷ್ಟ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ನ್ಯಾಚುರಲಾಗಿ ಬೆಳೆದಿರುವಂಥದ್ದು ಸೋರ್ಸ್ ಯಾರು ಕೊಡೋರು ಇರಲ್ಲ. ಸೊ ಅದನ್ನು ನಾವು ಪ್ರೊವೈಡ್ ಮಾಡೋ ಅಂತ ಯೋಚನೆ ಇದೆ ಅಷ್ಟೇ. ಅಂದರೆ ಅದ್ರ ಬಗ್ಗೆ ಅವ್ರಿಗೆ ಅರಿವಿರಬೇಕು ಅಂತ. ಹೌದು, ಮಾಡ್ಕೋಬೋದು ಅಂತ. ಹೌದು, ಇದೆಲ್ಲ ಇದು 4 ಇಯರ್ಸ್ದು ಅಡಿಕೆ ಇದೆ ಇವಾಗ. 4-5 ಇಯರ್ಸ್ದು ಎಲ್ಲ. ಯಾವ ವೆರೈಟಿ ಅಡಿಕೆ ಸರ್? ಅದು ಅಡಿಕೆ ಬಗ್ಗೆ ನನಗೆ ಜ್ಞಾನ ಇಲ್ಲ ಇವಾಗ, ಅದ್ರ ಬಗ್ಗೆ ಯಾರಿಗೂ ಪ್ರಮೋಟ್ ಕೂಡ ಮಾಡ್ತಾ ಇಲ್ಲ ನಾನು ಅಡಿಕೆ. ಪ್ರಮೋಟ್ ಮಾಡ್ತಾ ಇಲ್ಲ. ಓಕೆ, ಅಂದ್ರೆ ಪ್ರಮೋಟ್ ಮಾಡ್ತಾ ಇಲ್ಲ ಅಂತಂದ್ರೆ ನಿಮಗೆ ಗೊತ್ತಿರುತ್ತೆ ಅಡಿಕೆ ಹಾಕೋದು ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ ಅಂತ ಈಗ ನೋಡಿ. ನೀವು ಅಡಿಕೆ ಹಾಕಿದ್ದೀರಾ? ಅಡಿಕೆ ಹಾಕಿದ್ದು ನನಗೆ ಗೊತ್ತಿಲ್ಲದಿರೋ ಸಮಯದಲ್ಲಿ. ಈಗ ಗೊತ್ತಾದ್ಮೇಲೆ ಈ ತರ ಈಗ ಜಾಯ್ಕಾಯಿ ಇದೆ. ಆದ್ಮೇಲೆ ಜಾಯ್ಕಾಯಿ, ಬಾಳೆ, ಕೋಕೋ, ಅರಿಶಿನ, ಇದು ಜೀರಿಗೆ ಮೆಣಸು. ಓಕೆ, ಮುಗಿಲಲ್ಲ ಜೀರಿಗೆ ಮೆಣಸು ಕೆಳಗೆ ಬಿಡುತ್ತೆ. ಬಟಾಣಿ ಚಿಲ್ಲಿ, ಜೀರಿಗೆ ಮೆಣಸು, ಜೀರಿಗೆ ಮೆಣಸು. ಇದು ಸುಮಾರು 2 ವರ್ಷ ಆಯಿತು, 2 ವರ್ಷ ಆಯಿತು ರೆಗ್ಯುಲರ್ ಆಗಿ ಸಿಗ್ತಾ ಇದೆ. ಓಕೆ ಸರ್, ಈಗ ಜೀವಾಮೃತ ನೀವು ಹಾಕ್ತಲ್ಲ ಅಲ್ಲ? ಇವಾಗ ನಾನು ತೋಟಕ್ಕೆ ಬರೋದೇ ನನ್ನ ಕೆಲಸ ಅಷ್ಟೇ ಅಷ್ಟೇ. ಇಲ್ಲಿಂದ ಏನಾದರೂ ತೊಗೊಂಡೋಗೋದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಹಾಂ, ಇವಾಗ ಜೀವಾಮೃತ ಕೊಡಬೇಕು ಅಂತಲೂ ಅನ್ನಿಸ್ತಲ್ಲ ಈಗ ನೋಡಿರಿ. ಈಗ ಇದು ನೋಡಿದರೆ ಏನಾದರೂ ಅನ್ನಿಸುತ್ತಾ ನಮಗೆ? ಇಲ್ಲಿ ಕೂಡ ಅಡಿಕೆ ಇತ್ತು, ಆ ಭಾಗದಲ್ಲಿ ಇದೊಂದು ಹಣ್ಣಿನ ಗಿಡ ಇದೆ. ಅಲ್ಲಿ ಕಾಫಿ, ಅದೊಂದು ಅಲ್ಲಿ ಅಡಿಕೆ ಇತ್ತು, ಅದು ನನಗೆ ಕಾಫಿ ಬೇಕನ್ಸಿತ್ತು ಕಾಫಿ ತಂದು ಹಾಕೊಂಡೆ. ಹಿಂಗೆ ಇಲ್ಲಿ ಏನು ವರ್ಕ್ ಆಗ್ತದೆ ಅಂತ ಅಂತೀರ ಈ ತೋಟದಲ್ಲಿ ನೀವು? ನಾನೇನು ಮಾಡ್ತಾ ಇಲ್ಲ, ಜೀವಾಮೃತನೂ ಆಗ್ತಾಯಿಲ್ಲ ಅಂತೀರ, ಏನು ವರ್ಕ್ ಆಗ್ತದೆ ಅಂತ ನೀವು ಅಂತೀರ? ಫಸ್ಟು ಈ ಉಳುಮೆ ಒಂದು ಬಿಟ್ಟಿದ್ದು ಮೊದಲನೇ ಭಾಗ. ಉಳುಮೆ ಬಿಟ್ಟಾಗ ನನಗೆ ಅದರದ್ದು ಫೀಲ್ ಗೊತ್ತಾಯಿತು. ಉಳುಮೆ ಬಿಟ್ಟಮೇಲೆ ನೀವು ಚಪ್ಪಲಿ ಹಾಕೊಂಡು ಹೊಡಿದ್ರೆ ಏನು ಗೊತ್ತಾಗಲ್ಲ. ಈಗ ನಾವು ಫಾರ್ಮಿಂಗ್ ಸ್ಟೈಲ್ ಬದಲಾವಣೆ ಮಾಡ್ದಂಗೆ ಲೈಫ್ ಸ್ಟೈಲ್ ಕೂಡ ಬದಲಾವಣೆ ಮಾಡ್ಕೋಬೇಕು. ಹೌದು, ಈಗ ಲೈಫ್ ಸ್ಟೈಲ್ ನಾವು ಹೈ ಫೈನಲ್ ಜೀವನ ಮಾಡ್ತೀವಿ, ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀವಿ ಅಂದರೆ ಎರಡಕ್ಕೂ ಕನೆಕ್ಟಿವಿಟಿನೇ ಇರೋದಿಲ್ಲ, ಮತ್ತು ನಿಮಗೆ ಗೊತ್ತೂ ಆಗಲ್ಲ ಅದು. ನೀವು ಚಪ್ಪಲಿ ಬಿಟ್ಟಾಗಲೇ ಗೊತ್ತಾಗುತ್ತೆ ಇದು ಭೂಮಿ ಎಷ್ಟು ಸ್ಮೂತ್ ಆಗಿದೆ ಉಳುಮೆ ಬಿಟ್ಟ ಮೇಲೆ ಅಂತ. ಓಕೆ, ಫಸ್ಟ್ ಗೊತ್ತಾಗಿದ್ದು ಅದು. ಅದಾದಮೇಲೆ ಮಲ್ಚಿಂಗ್ ಕೆಲಸ ಮಾಡುತ್ತೆ. ಈಗ ನಿಮಗೆ ಗೆಡ್ಡೆ ಗೆಣಸುಗಳದ್ದು ಬಳ್ಳಿ ಎಲ್ಲ ನೋಡಿದ್ವಿ, ಅದಕ್ಕಿಂತ ಮುಂಚೆ ವೆಲ್ವೆಟ್ ಬೀನ್ಸ್ ಎಲ್ಲ ಹಾಕಿದ್ದೆ ಇಲ್ಲಿ. ಸೊ ಅದು 1 ವರ್ಷಕ್ಕೆ ನಿಮಗೆ ಅಷ್ಟು ಬದಲಾವಣೆ ಕಾಣ್ತಾ ಇದೆ ಅಂದರೆ ಇನ್ನು ನಿಮ್ಗೆ ಇನ್ನೇನು ಅವಶ್ಯಕತೆ ಇಲ್ಲ. ಈಗ 2 ವರ್ಷದಿಂದನೂ ನಾನು ಗೊಬ್ಬರನೇ ಕೊಟ್ಟಿಲ್ಲ. ಈಗ ಆಲ್ರೆಡಿ ಅಡಿಕೆ ಕಟಾವಾಗಿದೆ, ನೀವು ಆಗಸ್ಟ್ ತಿಂಗಳಲ್ಲಿ ಏನಾದರೂ ಬಂದಿದ್ದರೆ ಅಡಿಕೆದು ಫಸಲೆಲ್ಲ ಕಾಣಿಸ್ತಾ ಇತ್ತು. ಈಗ ತೋರಿಸ್ಲಿಕ್ಕೆ ಮಾತ್ರ ಅದು ಅಡಿಕೆ ಹೇಳ್ತೀವಿ ಅಷ್ಟೇ, ಇನ್ನು ಬಾಳೆ ಕೂಡ ನಿಮಗೆ ಕಾಣಿಸ್ತಾ ಇದೆ ಇಷ್ಟು ಎತ್ತರವಾಗಿ ಇಷ್ಟು ಆರೋಗ್ಯವಾಗಿ ಬಾಳೆ ಇದೆ ಅಂತಂದರೆ ನಿಮಗೆ ಏನು ಕೂಡ ಅವಶ್ಯಕತೆನೇ ಇರಲ್ಲ ಅಂತ. ಓಕೆ, ಹಾಂ, ಇದೆಲ್ಲ ವರ್ಕ್ ಆಗ್ತದೆ ಅಂತ ಅಂತೀರಾ? ಹೌದು, ಅದು ಮಲ್ಚಿಂಗ್ ಮೇಯ್ನ್ ಆಗಿ ವರ್ಕ್ ಆಗೋದು, ಪ್ಲಸ್ ಉಳುಮೆ ಬಿಡೋದು. ಮಲ್ಚಿಂಗು, ಈ ರೀತಿಯಾದ ಒಂದಷ್ಟು ತ್ಯಾಜ್ಯಗಳು, ಹಾಂ, ಇವೆಲ್ಲವೂ ವರ್ಕ್ ಆಗ್ತದೆ. ಅದು ಅದೆಲ್ಲ ನೀವು ಹಾಕ್ತಲ್ಲ, ಇಲ್ಲಿ ಮರಗಳು ಏನಿದೆ ಅದು ಆಗ್ತಾ ಇದೆ. ಹೌದು, ಹೊರಗಡೆಯಿಂದ ಏನು ತಂದು ಹಾಕ್ತಲ್ಲ? ಏನು ತಂದು ಹಾಕ್ತಾ ಇಲ್ಲ. ಹಾಂ, ನಾನು 2 ವರ್ಷದ ಹಿಂದೆ ತಂದು ಹಾಕಿದ್ದು. ಹಾಂ, ಜಸ್ಟ್ ಈ ಇಲ್ಲಿ ನೋಡ್ತಾ ಇದ್ದೀರಿ ಮರದ ಸಿಪ್ಪೆಗಳು, ನಮ್ಮ ಸಾಮಿಲ್ದು ಮರದ ತೊಗಟೆ. 2 ವರ್ಷದ ಹಿಂದೆ ಹಾಕಿದ್ದು, ಇನ್ನೂ ಕೂಡ ಅದರದ್ದು ಕೆಲಸ ಮಾಡ್ತಾನೆ ಇದೆ. ಇಲ್ಲಿ ನೋಡಿ ಈ ಮಣ್ಣು ನೋಡ್ರಿ. ಒಂದು ತಿಂಗಳಿಗೆ ಒಂದ್ಸಲ ನೀರು ಕೊಡ್ತೀರಾ ಅಂದ್ರೆ ಇದು ಎಷ್ಟು ದಿನ ಆಗಿದೆ ನೀರು ಕೊಟ್ಟು? ಈಗ ರೀಸೆಂಟ್ ಒಂದು 2 ದಿನ 3 ದಿನ ಆಯ್ತು. ಓಕೆ, ಇದು ಮೂಸಂಬಿ, ಈಗ ಆಲ್ರೆಡಿ ಹಣ್ಣು ತಗೊಂತಾ ಇದ್ದೀನಿ, ಇದರಲ್ಲಿ ಹಣ್ಣು ತಿಂತಾ ಇದ್ದೀವಿ ಮೂಸಂಬಿ ಗಿಡ. ಓಕೆ ಸರ್, ಓಕೆ. ಇಲ್ಲಿ ತರಕಾರಿ ಬೆಳೀತಾ ಇದ್ದೀನಿ. ಸೊ ನಮ್ದು ಅಡಿಕೆ ಅಲ್ಲಿವರೆಗೂ ಇತ್ತು. ಓಕೆ, ಇದು ಸ್ವಲ್ಪ ಎತ್ತರ ಇರೋ ಕಾರಣ ಇಲ್ಲಿ ನೀರು ಸರಿಯಾಗಿ ಹೋಗ್ತಾ ಇರಲಿಲ್ಲ, ಇಲ್ಲೇ ಜಾಸ್ತಿ ಒಣಗಿದ್ದು.
ಇಲ್ಲಿ ಒಣಗಿದ ಮೇಲೆ ನಾನು ಇಲ್ಲೇನು ಮಾಡ್ತಿರ್ಲಿಲ್ಲ. ಓಕೆ. ನಾವು ತಿಂಗಳಿಗೊಂದ್ಸಲ ಫಾರ್ಮ್ ವಿಸಿಟ್ಟು, ಅಲ್ಲ ವರ್ಷದಲ್ಲಿ ಒಂದು ಎರಡು ಮೂರು ಸಲ ಫಾರ್ಮ್ ವಿಸಿಟ್ ಅಂತ ಮಾಡ್ತಿರ್ತೀವಿ ರಾಘವಣ್ಣ ನಾವು. ಅದೆಲ್ಲ ನನಗೆ ಅವರು ಫಸ್ಟ್ ಹೇಳಿದ್ದು, ನಿಮ್ಮ ತೋಟದಿಂದ ಏನು ಬೆಳಿಲಿಕ್ಕೆ ಸಾಧ್ಯ, ಊಟಕ್ಕೆ, ನಿಮ್ಮ ಮನೆ ಊಟಕ್ಕೆ, ನಿಮ್ಮ ಮನೆ ಪರ್ಪಸ್ಗೆ ಏನು ಬೆಳಿಲಿಕ್ಕೆ ಸಾಧ್ಯ ಫಸ್ಟ್ ಆಫ್ ಆಲ್. ಅವಾಗ ತರಕಾರಿ ಮೊದಲನೇ ಲೀಸ್ಟಲ್ಲಿ ಬಂದಿದ್ದು. ಈಗ ತಿಂಗಳದಿಂದನೂ ನಾವು ತರಕಾರಿಯಲ್ಲಿ ಸೊಪ್ಪು ಬಳಸ್ಕೋಬೋದು, ಆಮೇಲೆ ರೆಗ್ಯುಲರಾಗಿ ತರಕಾರಿ ಬೆಳ್ಕೋಬೋದು ಅನ್ನೋದು ಪ್ಲ್ಯಾನ್ ಇತ್ತು. ಸೊ ಅದೇ ಥರನೇ ಇಲ್ಲಿ ತರಕಾರಿ ಮಡಿ ಮಾಡಿದ್ದೀವಿ. ಓಕೆ. ಹಾಂ, ಇದು ಎಲ್ಲ ಜವಾರಿ ವೆರೈಟೀಸ್ ತರಕಾರಿಗಳು ಏನೇನಿದೆ? ಬೆಂಡೆಕಾಯಿ, ಬೆಂಡೆ, ಆಮೇಲೆ ಬದನೆಯಲ್ಲೇ ಒಂದು ನಾಲ್ಕೈದು ವೆರೈಟಿ ಇದೆ. ಓಕೆ. ಆಮೇಲೆ ಅಲ್ಲಿ ಅದು ಚೆರಿ ಟೊಮೆಟೊ ಇದೆ. ಹಾಂ ಹಾಂ. ಇದು ಸಬ್ಬಸ್ಗೆ ಈಗ ಸೀಡ್ಸ್ಗೋಸ್ಕರ ಬಿಟ್ಟಿದ್ದೀವಿ ಈಗ. ಓಕೆ. ಹಾಂ, ಈಗ ನೆಕ್ಸ್ಟ್ ಈಗ ನಮಗೆ ಬದನೆಕಾಯಿ ಹಂಗೆ ಈಗ ರೊಟೇಷನ್ ಈರುಳ್ಳಿ. ಹೌದು, ಈಗ ಮೊನ್ನೆ ಹರಿದಿದ್ದು ಅದರಲ್ಲಿ ಯಾವುದೋ ಒಂದು ಉಳ್ಕೊಂಡಿದೆ ಚೆರಿ ಟೊಮೆಟೊ. ಆಮೇಲೆ ಈಗ ಈ ಲೈಟ್ ಕಂಬ ನೋಡಿದಿರಲ್ಲ, ಸೊ ಇಲ್ಲಿಂದ ಆ ಕಡೆ ಬಲಗಡೆ ಅಲ್ಲಿವರೆಗೂ ಒಂದು ವೈರ್ ಇತ್ತು ನಮಗೆ, ಮೇನ್ ಸಪ್ಲೈ ಇಲ್ಲಿಂದ ಇತ್ತು. ಇದನ್ನು ಖಾಲಿ ಜಾಗ ಬಿಡೋದಕ್ಕಿಂತ ಇಲ್ಲಿ ತೆಗೆದುಬಿಟ್ಟು ಮತ್ತೆ ಇಲ್ಲಿ ಮರಗಳನ್ನು ಹಾಕೋವಂಥ ಪ್ಲ್ಯಾನಲ್ಲಿ ಅದನ್ನು ತೆಗೆಸ್ಬಿಟ್ಟು ರೋಡ್ ಸೈಡ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಒಂದೊಂದು ಬಿದಿರು ವೆರೈಟೀಸ್ದು ಮತ್ತು ಬೇರೆ ಬೇರೆ ನನಗೆ ಬೇಕಾಗಿರುವಂಥ ಟಿಂಬರ್ ವೆರೈಟೀಸ್ನ ಹಾಕ್ತಿದ್ದೀನಿ. ಇಲ್ಲ, ಈಗ ನೋಡ್ತಿದ್ದಿರಲ್ಲ ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನಾವು ಮಲ್ಚ್ ಮಾಡ್ತೀವಿ. ಮೇಜರಾಗಿ ಏನಂದರೆ ಇಲ್ಲಿ ಮಲ್ಚಿಂಗ್ ಮಾಡೋದೇ ಮುಖ್ಯವಾದ ಕೆಲಸ. ಓಕೆ. ನಮ್ಮ ಸಾಮಿಲಿಂದ ಹೊಟ್ಟನ್ನೆಲ್ಲ ತೊಗೊಂಬಂದು ಮಲ್ಚಿಂಗ್ ಮಾಡ್ತೀವಿ. ಆಮೇಲೆ ಅಡಿಕೆ ಸಿಪ್ಪೆ ಕೂಡ ಮಲ್ಚಿಂಗ್ ಮಾಡಿದ್ದೀವಿ. ಅಡಿಕೆ ಸಿಪ್ಪೆ ಕೂಡ ಅಲ್ಲಿ ಮಲ್ಚಿಂಗ್ ಮಾಡಿದ್ದೀವಿ. ಹೌದೌದು, ಗೊತ್ತಿಲ್ಲದಿರೋರು ಅಲ್ಲ, ಅವ್ರಿಗೆ ಗೊತ್ತಿದೆ ಮಲ್ಚಿಂಗ್ ಮಾಡ್ಬೋದಂತ. ಇದು ವೆಲ್ವೆಟ್ ಬೀನ್ಸ್ ಈಗ ಒಣಗಿರುವಂಥ ಸೀಸನ್. ಈಗ ಈಗ ಒಣಗಿದ ಮೇಲೆ ನಾವು ಎಲ್ಲೆಲ್ಲಿ ಹಾಕಿರ್ತೀವಲ್ಲ ಅದನ್ನು ನಿಧಾನವಾಗಿ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಇದನ್ನು ಬೇಸಿಗೆ ಒಳಗಡೆ ಮತ್ತೆ ಶುರು ಮಾಡ್ತೀವಿ. ಬೇಸಿಗೆಗೆಲ್ಲ ಸ್ವಲ್ಪ ಹರಡ್ಕೊಳ್ಳಿ, ತಂಪಾಗಲಿ ಅಂತ. ಮತ್ತೆ ಇನ್ನು ಗೊಬ್ಬರ ಮೇಜರಾಗಿ ನೀವಾಗಲೇ ಕೇಳಿದ್ರೆ ಏನು ಗೊಬ್ಬರ ಹಾಕ್ತಿಲ್ವ ಅಂತ, ಈ ಬಳ್ಳಿದೆ ಗೊಬ್ಬರ ಸಾಕಾಗುತ್ತೆ. ಈಗ ಒಂದು ಎರಡು ವರ್ಷ ಆಯಿತು ನಾನು ಇದು ರೆಗ್ಯುಲರಾಗಿ ಬೆಳೀಲಿಕ್ಕೆ ಶುರು ಮಾಡಿ. ಇದು ದೊಡ್ಡ ಕೆಲಸ ಮಾಡುತ್ತೆ, ನೈಟ್ರೋಜನ್ ಫಿಕ್ಸರ್ ಆಗಿ ಅಥವಾ ಭೂಮಿಯ ಫಲವತ್ತತೆ ಮಾಡೋದ್ರಲ್ಲಿ ಅತಿ ಮೇಜರ್ ಕೆಲಸ ಇದ್ರದ್ದೆ. ನಾನು ಫಸ್ಟ್ ಶುರು ಮಾಡಿದ್ದೆ ಇದು ಬದಲಾವಣೆಗೆ. ಓಕೆ. ಹಾಂ, ಈಗ ನಿನ್ನೆ ಇದನ್ನ ಕಲೆಕ್ಟ್ ಮಾಡಿ ಇಲ್ಲೇ ಇಟ್ಕೊಂಡಿದ್ವಿ. ಈಗ ಇದನ್ನು ಬೀಜ ಎಲ್ಲ ಸಪ್ರೇಟ್ ಮಾಡಿ ಇನ್ನು ನಮಗೆ ಚಳಿಗಾಲ ಮುಗಿದ ತಕ್ಷಣವೇ ಭೂಮಿಗೆ ಹಾಕ್ತೀವಿ ಮತ್ತೆ. ಓಕೆ. ಹಾಂ, ಮುಂಚೆ ಎಲ್ಲ ರೈತರಿಗೆ ಬೇಕಾಗಿರೋಷ್ಟು ಒಂದು 50 ಕೆಜಿಯಷ್ಟು ಸೀಡ್ಸ್ ಎಲ್ಲ ಮಾರಿದ್ವಿ. ಬಟ್ ಈಗಷ್ಟು ಕೆಲಸ ಮಾಡೋಕ್ಕಾಗ್ತಿಲ್ಲ, ಏಕೆಂದರೆ ಬೇರೆ ಕಡೆ ಗಮನ ಈಗ ಎಲ್ಲ ಕಡೆಯೂ ನೋಡ್ಕೋಬೇಕು. ಸಾಮಿಲ್ ಆಯಿತು ಮತ್ತು ಇಲ್ಲಿ ಬೇರೆ ಬೇರೆ ಪ್ಲಾಂಟೇಷನ್ಸ್ ಆಯಿತು. ಹೌದು. ಈ ಗಮನ ಇರೋದ್ರಿಂದ ಮತ್ತೆ ಸೀಡ್ ಮಾರೋ ಅಂತ ಟೈಮ್ ಸಿಗ್ತಾ ಇಲ್ಲ ನಮಗೆ. ಓಕೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇವರು ಬರೀ ಅಡಿಕೆ ಇದ್ದಂಥವ್ರು ಮತ್ತೆ ಹೋಗ್ತಿದ್ದಂಥ ತೋಟ ಉಳಿಸ್ಕೊಂಡಿದ್ದಾರೆ ಅಂತಂದರೆ ಅದು ನೈಸರ್ಗಿಕ ಕೃಷಿಯ ಪ್ರಭಾವ. ಅಡಿಕೆ ಬರಗಾಲದ ಸಮಸ್ಯೆಗಳೆಲ್ಲ ಅನುಭವಿಸಿ ಎಲ್ಲ ಮರಗಳೇ ಒಂದು ಕಡೆಯಿಂದ ಒಣಗೋಗ್ತಾ ಇದ್ವು. ಇದು ಹಳೆ ತೋಟ ಆದರೂ ಕೂಡ ಒಂದು ಕಡೆಯಿಂದ ಮರಗಳೆಲ್ಲ ಒಣಗ್ತಾ ಇದ್ವು. ಒಂದು ಅರ್ಧ ಮರಗಳು ಹೆಚ್ಚು ಕಮ್ಮಿ ಹೋದರೂ ಸತ್ತೋಗ್ಬಿಟ್ಟಿದ್ದು ಅವಾಗಲೇ. ಆದರೆ ಇನ್ನು ಏನು ಇನ್ನೂ ಬದುಕೊಂಡು ಉಳ್ಕೊಂಡಿದ್ದು ಅವು ಎಲ್ಲ ಸಹಜ ಕೃಷಿ ಅಳವಡಿಸೋಕ್ಕೆ ಶುರು ಮಾಡಿದ ಮೇಲೆ ಒಂದೊಂದೇ ಸುಧಾರಿಸ್ಕೊಂತ ಮತ್ತು ಎಲ್ಲ ಜೀವ ಪಡೆದು ಮತ್ತು ಫುಲ್ ಫ್ಲೆಜ್ಡಾಗಿ ಚೆನ್ನಾಗಿ ಇಳುವರಿ ಬರಲಿಕ್ಕೆ ಶುರುವಾಗಿದೆ. ಇದೆಲ್ಲ ಸಹಜ ಕೃಷಿಯಿಂದ ಸಾಧ್ಯ ಮಾಡಿಕೊಂಡಿರೋದು. ಈಗ ಇಲ್ಲಿ ಸಹಜ ಕೃಷಿಯಿಂದ ಬರ ಅಂದರೆ ಮಳೆ ಕಡಿಮೆ ಇದ್ದಾಗ ಕೂಡ ಗಿಡ ಮರಗಳು ತಡೆದು ಬೆಳೀತಾವೆ. ಆಕಸ್ಮಿಕ ಹೆಚ್ಚಿಗೆ ಮಳೆ ಬಂದು ನೀರು ಹೆಚ್ಚಿಗೆ ಆಗಿರೋದು ಕೂಡ ಸಮಸ್ಯೆ ಆಗುತ್ತೆ. ಅದರಿಂದನೂ ಕೂಡ ಸುಧಾರಿಸ್ತಾವೆ ಸಹಜ ಕೃಷಿ ಅಳವಡಿಸ್ಕೊಂಡಾಗ. ಈಗ ಪಾಂಡುರಂಗ ಇದೇ ಥರ ಇಲ್ಲಿ ಬರೀ ಅಡಿಕೆ ಮೋನೋಕ್ರಾಪ್ ಒಂದೇ ಬೆಳೆ ಥರ ಇರೋ ಅಂಥ ತೋಟನ್ನು ವೈವಿಧ್ಯತೆ ಅವ್ರ ಮನೆಗೆ ಏನೇನು ಬೇಕೋ ಅವು ಎಲ್ಲವೂ ಒಂದೊಂದೇ ಜೋಡಿಸ್ಕೊತ ಬಂದಿದ್ದಾನೆ. ಹಣ್ಣು, ತರಕಾರಿ, ಗೆಡ್ಡೆ ಗೆಣಸು, ಸಾಂಬಾರು ಪದಾರ್ಥದ್ದು ಇರ್ಬೋದು, ಈ ಥರ ಔಷಧಿ ಸಸಿಗಳು ಕೆಲವು ಬರ್ತವೆ. ಹಿಂಗೆ ವರ್ಷ ಪೂರ ಒಂದಲ್ಲ ಒಂದು ಇಲ್ಲಿಂದ ಈಗ ತೋಟಕ್ಕೆ ಬಂದಾಗೆಲ್ಲ ವಾಪಸ್ ಮನೆಗೆ ಹೋಗಬೇಕಾದ್ರೆ ಒಂದಲ್ಲ ಒಂದು ಉತ್ಪನ್ನ ಮನೆಗೆ ತೊಗೊಂಡೋಗ್ತಾ ಇರೋದು ರೂಢಿಯಾಗಿದೆ. ಈ ಥರ ಸುಧಾರಿಸ್ಕೊಂಡು ಈಗ ಇದರಿಂದ ತೋಟವನ್ನು ಉಳಿಸ್ಕೊಳ್ಳೋದು ಸಾಧ್ಯ ಆಯಿತು, ವೈವಿಧ್ಯತೆ ಮಾಡ್ಕೊಳ್ಳೋದು ಸಾಧ್ಯತೆ ಆಗಿದೆ. ಮನೆಯಲ್ಲೂ ಕೂಡ ಸಾಕಷ್ಟು ಉತ್ಪನ್ನಗಳು ಮನೆ ಬಳಕೆಗೆ ಬರ್ತಾ ಇದ್ದಾವೆ. ಮನೆ ಮಂದಿ ಎಲ್ಲರೂ ಸಂತೋಷ ಪಡೋ ಥರ ಖುಷಿ ಪಟ್ಟು ರುಚಿಯಾದ ಆಹಾರ ತಿನ್ನಲಿಕ್ಕೆ ಶುರುವಾಗಿದೆ. ಆರೋಗ್ಯನೂ ಸುಧಾರಿಸ್ತಾ ಇದೆ ಅವ್ರದ್ದು. ಇಷ್ಟೆಲ್ಲ ಅನುಕೂಲತೆ ಆಗಿದೆ ಪಾಂಡುರಂಗಕ್ಕೆ. ಇದ್ರಿಗೆ ಏನು ಹೇಳಬೇಕಂದ್ರೆ ಅವರು ಮೋನೋಕ್ರಾಪಿಂಗ್ ಬದಲು ಇಂಟರ್ಕ್ರಾಪ್ ಇದ್ರೇ ಒಳ್ಳೆಯದು. ಈಗ ಅಡಿಕೆ ಅವರ ಅನುಕೂಲತೆ, ಈಗ ಅದನ್ನು ನಾವು ಹಾಕಲೇಬೇಡಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಿಮ್ಮದು ಇದೆಯಲ್ಲ ಅಂತ ಕೇಳ್ತಾರೆ. ಆ ಕಾರಣದಿಂದ ಅವರಿಗೆ ಇಂಟರ್ಕ್ರಾಪ್ ಆಗಿ ನೀವು
ಇಷ್ಟೆಲ್ಲ ಬೆಳಿಬೋದು ಅನ್ನಲಿಕ್ಕೆ ನಾನು ಉದಾಹರಣೆ ತೋರಿಸ್ತಾ ಇದ್ದೀನಿ ಈಗ ನಿಮಗೆ. ಸೊ ರೈತರಿಗೂ ಕೂಡ ಇದನ್ನೇ ಹೇಳ್ತೀನಿ, ಸಾಧ್ಯವಾದಷ್ಟು ಇಂಟರ್ಕ್ರಾಪ್ ಮಾಡಿ, ಅದ್ರ ಜೊತೆ ನಿಮ್ಮ ಮನೆಗೆ ಫಸ್ಟ್ ಆಹಾರ ಬೆಳಿಲಿಕ್ಕೆ ಟ್ರೈ ಮಾಡಿ, ಆಮೇಲೆ ಮಾರಾಟಕ್ಕೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಕಂಟಿನ್ಯೂ ಮಾಡಲಿಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.